ಹಲೋ ಸ್ನೇಹಿತರೆ, ಯೋಗ ಮಾಲಿಕೆಯ ಮುದ್ರಾ ವಿಭಾಗದಲ್ಲಿ ಪ್ರಾಣ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಮಾಡುವ ವಿಧಾನ, ಕಿರುಬೆರಳು ಮತ್ತು ಉಂಗುರ ಬೆರಳಿನ ತುದಿಗಳನ್ನು ಹೆಬ್ಬೆರಳಿನ ತುದಿಗೆ ಜೋಡಿಸಬೇಕು. ಉಳಿದ ಬೆರಳುಗಳು ನೇರವಾಗಿರಬೇಕು. ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತು ಈ ಪ್ರಾಣ ಮುದ್ರೆಯನ್ನು ಮಾಡಬೇಕು. ಹೆಸರೇ ಹೇಳುವಂತೆ ಈ ಮುದ್ರೆಯು ಶರೀರಕ್ಕೆ ಪ್ರಾಣಶಕ್ತಿಯನ್ನು, ಚೈತನ್ಯವನ್ನು ತಂದುಕೊಡುತ್ತದೆ. ದೇಹವನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಸಣ್ಣಗಿರುವವರು ಈ ಮುದ್ರೆಯನ್ನು ಮಾಡಿದರೆ ಶರೀರದ ತೂಕವನ್ನು ಹೆಚ್ಚಿಸುತ್ತದೆ. ನರದೌರ್ಬಲ್ಯ, ಆಯಾಸವನ್ನು ಪರಿಹರಿಸಿ ಶರೀರದಲ್ಲಿ ಲವಲವಿಕೆ ತುಂಬುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ದೇಹಕ್ಕೆ ಬೇಕಾದ ವಿಟಮಿನ್ಗಳ ಪೂರೈಕೆಗೆ ಪ್ರಾಣಮುದ್ರೆ ಸಹಕಾರಿ. ಕಣ್ಣುಗಳ ಉರಿ, ಕಣ್ಣು ಮಂಜಾಗುವಂತಹ ನೇತ್ರ ಸಂಬಂಧಿ ರೋಗಗಳಿಗೆ ಪ್ರಾಣಮುದ್ರೆಯು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಿ ಕನ್ನಡಕದ ಅವಶ್ಯಕತೆಯನ್ನು ಕಡಿಮೆ ಮಾಡುತ್ತದೆ. ಈ ಮುದ್ರೆಯನ್ನು ಸುಮಾರು 20-50 ನಿಮಿಷ ಮಾಡಬೇಕು. ಬೇರೆ ಯಾವುದೇ ಮುದ್ರೆಗಳು ಮಾಡಿದಾಗಲೂ ಕೂಡ ಪ್ರಾಣಮುದ್ರೆಯನ್ನು ಮಾಡಲೇಬೇಕು. 10-30 ನಿಮಿಷದವರೆಗೂ ಪ್ರಾಣಮುದ್ರೆಯನ್ನು ಹಾಕಬೇಕು. ಬೇರೆ ಯಾವುದೇ ಮುದ್ರೆ ಹಾಕಿದ ನಂತರ ಇದೇ ರೀತಿಯ ಮುದ್ರೆಗಳು, ಯೋಗ, ವಿಭಿನ್ನ ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.